ನಾನು ಹಣ ಪಡೆದದ್ದನ್ನು ಸವದಿ ಆಣೆ ಮಾಡಿ ಹೇಳಿ ಮಹೇಶ್ ಕುಮಟಳ್ಳಿ ಸವಾಲ್ ಅತಣಿ 2023 ರ ಚುನಾವಣೆ ಕಾಂಗ್ರೆಸ್ ಅಥವಾ ಬಿಜೆಪಿ ಮುಕ್ತ ಚುನಾವಣೆ ಅಲ್ಲ ಅತಣಿ ಕ್ಷೇತ್ರದಿಂದ ಲಕ್ಷ್ಮಣ ಸವದಿ ಮುಕ್ತ ಚುನಾವಣೆ ಆಗಲಿದೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಡಬ್ಬ ಬಿದ್ದ ಉಪವಾಸ ಇದ್ರೂ ಸಹ ನಾವು ಜಪ್ಪ ಅನ್ನುವುದಿಲ್ಲ ಎಂದು ಅತಣಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಸವದಿ ವಿರುದ್ಧ ಹರಿಹಾಯ್ದರು ಅವರು ಪಟ್ಟಣದ ಬಿಜೆಪಿ ಪಕ್ಷದ ಕಾರ್ಯಾಲಯದ ಆವರಣದಲ್ಲಿ ಕಾಂಗ್ರೆಸ್ ತೊರೆದ ಸತ್ಯಪ್ಪ ವಾಗೆನ್ನವರವರನ್ನು ಬಿಜೆಪಿಗೆ ಬರಮಾಡಿಕೊಂಡು ಮಾತನಾಡಿ ಲಕ್ಷ್ಮಣ ಸವದಿ ಒಬ್ಬ ಗುಡಿಗೆ ದೇವರು ಅಂತ ಹೇಳ್ತಿದ್ರು ಆದರೆ ಇವತ್ತು ಸುಳ್ಳಿನ ಗುಳಗಿ ದೇವರು ಅಂತ ಅವರೇ ಸಾಬೀತು ಮಾಡಿದ್ದಾರೆ ನನ್ನ ವಿರುದ್ಧ ಹೋಸು ಮಗ ಕುಮಟಳ್ಳಿ ಓಡಿ ಹೋಗ್ಯಾರ ಅಂತ ಈ ಹಿಂದೆ ಹೇಳಿದನ್ನು ನಾನು ಮರೆತಿಲ್ಲ ಸವದಿಯೊಬ್ಬ ಕೀಳುಮಟ್ಟದ ರಾಜಕಾರಣಿ ಆಗಿದ್ದಾರೆ ಎಂದು ಹೇಳಿದರು ಸವದಿಯವರೇ ನಿಮ್ಮ ಉಪಕಾರ ನಮ್ಮ ಮೇಲೆ ಏನೂ ಇಲ್ಲ ನಮ್ಮ ಉಪಕಾರದಿಂದ ನೀವು ಎಂಎಲ್ಸಿ ಆದ್ರಿ ರಾಜ್ಯ ಉಪಮುಖ್ಯಮಂತ್ರಿ ಆಗಿರಿ ಎಂದು ಸವದಿಗೆ ತಿವಿದ್ರು ನಾವು ಬಿಜೆಪಿ ಪಕ್ಷಕ್ಕೆ ಬರಲು 50 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಆರೋಪ ಮಾಡ್ತಿರುವ ಸವದಿಯವರು ಅತಣಿಯ ಸಿದ್ದೇಶ್ವರ ದೇವರ ಪಾದ ಮುಟ್ಟಿ ಹೇಳಿ ನಾನು ಹಣ ಪಡೆದುಕೊಂಡಿದ್ದೇನೆ ಅಂತ ಇಲ್ಲವಾದ್ರೆ ನಾನು ಹಣ ಪಡೆದಿಲ್ಲ ಅಂತ ಆಣೆ ಮಾಡಿ ಹೇಳಲು ಸಿದ್ಧ ಅಂತ ಸವಾದಿಗೆ ಸವಾಲ್ ಹಾಕಿದ್ರು ಸುಳ್ಳ ಮಗ ಕುಮಟಳ್ಳಿ ಓಡಿ ಹೋಗಿ ಅನ್ನೋದನ್ನು ನಾನು ಕಣ್ಣೀರ್ ತೆಗೆದು ಹೇಳಲು ಅಂದಿಲ್ಲ ಆದ್ರೆ ಕೇಂದ್ರ ಗಂಭೀರ ಆರೋಪಿಯರ ಮೇಲೆ ಮುಖಾಂತರ ನಿಮ್ ಮುಂದೆ ಹೇಳಂತ ಏನು ಹೇಳ್ತಿರಲ್ಲ ಅವ್ರ ತಾಯಿ ಮೇಲೆ ಹಾನಿ ಮಾಡಬೇಕು ಅವರ ಬಗ್ಗೆ ನಾನು ಮಾಡಬೇಕು ನಾವು ರಾಜಕಾರಣದಲ್ಲಿ ಒಂದು ವೇಳೆ ಮಾಡಿದ್ರು ಅದಕ್ಕೆ ಏನ್ ಅನ್ಬೇಕಾಗತ್ತಪ್ಪ ಅಂದ್ರೆ ನಿರ್ಲಜ್ಜಂ ಸದಾ ಸುಖಿ ಅನ್ಬೇಕು ಅವರ ಬಗ್ಗೆ ನನಗೆ ಅಪಾರವಾದಂತ ಒಂದು ರಾಜಕೀಯವಾಗಿ ಇರಲಿ ವಯಸ್ಸಿನಲ್ಲಿ ಅಧಿಕಾರದಲ್ಲಿ ದೊಡ್ಡದಿದ್ರು ಅಂತ ಹೇಳಿ ಈ ವೇದಿಕೆ ಈ ಚಲನವರೆಗೂ ಕೂಡ ವೈಯಕ್ತಿಕವಾಗಿ ನಾನು ಅವರ ಬಗ್ಗೆ ಮಾತಾಡಿದ್ದಿಲ್ಲ ಈ ಕ್ಷಣ ಈ ಸಂದರ್ಭವರೆಗೂ ಕೂಡ ನಾನು ಅವರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿಲ್ಲ ಯಾವಾಗ 50 ಕೋಟಿ ರೂಪಾಯಿ ಕೊಟ್ಟಾರ 45 ಕೋಟಿ ರೂಪಾಯಿ ತಗೊಂಡಾರ 5 ಕೋಟಿ ರೂಪಾಯಿ ಎಲ್ಲಿ ಕೊಡೋರದವೇ ಹುಬ್ಳಿಯಾಗ ಎಷ್ಟು ನಮ್ಮ ದೃಷ್ಟಿಯೊಳಗೆ ಅವ್ರು ಎಷ್ಟು ಕೇಳ ಮಟ್ಟಕ್ಕೆ ಹೋಗ್ಯಾಪ ಅಂದ್ರೆ ಅವ್ರನ್ನು ಕೇಳಬೇಕಾಗುತ್ತೆ ನಾವು ರಾಜೀನಾಮೆಯನ್ನು ಕುಪ್ಪಟ್ಟು ನಾವು ಇಲ್ಲಿವರೆಗೂ ಅಂದಿಲ್ಲ ನಾವು ಬಂದದ್ರಿಂದ ನೀವು ಎಂಎಲ್ಸಿ ಆಗ್ಲಿ ಉಪಮುಖ್ಯಮಂತ್ರಿ ಆಗ್ಲಿ ಭಾರತೀಯ ಜನತಾ ಪಕ್ಷದ ಕೈ ಹಿಡಿತು ಅಂತ ನಾವು ಎಲ್ಲೂ ಅಂದಿಲ್ಲ ಇವತ್ತು ನಾವು ಗಂಗಾ ಘೋಷವಾಗಿ ಹೇಳಬೇಕಾಗತ್ತೆ ನಿಮ್ಮ ಉಪಕಾರ ನಮ್ಮ ಮೇಲೆ ಏನಿಲ್ಲ ನಮ್ಮಿಂದಲೇ ಇವತ್ತು ಎಂಎಲ್ಸಿ ಆದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ್ರೆ ಅದು ಸ್ವಲ್ಪನೇ ನಿಮಗೆ ಏನಾರ ಅಂತ ಐತೇನ 50 ಕೋಟಿ ರೂಪಾಯಿ ಕೊಟ್ಟದಿತ್ತ ಇವತ್ತು ಸಿದ್ದೇಶ್ವರ ಪಾಂಡ್ರೆ ಯಾವ ಟೈಮ್ ಕೊಟ್ಟರೆ ನಾನು ಬರ್ಲಿಕ್ಕೆ ತಯಾರಿದ್ದೇನೆ ನೀವು ಬರ್ಲಿಲ್ಲ ನಾ ವೈಯಕ್ತಿಕವಾಗಿ ಸಿದ್ದೇಶ್ವರ ಪಾಂಡ್ರೆ ಹೋಗಿ ಕಾಲು ಬಿದ್ದು ಬರ್ತೇನೆ ನಾನು ಹಣ ಗಳಿಸುತ್ತಂದ್ರೆ ಸಾಕಷ್ಟು ವೇದಿಕೆ ಇತ್ತು ನನ್ನ ಜೀವನದೊಳಗೆ ಇವತ್ತಲ್ಲ 20 ವರ್ಷಗಳಿಂದ ಬರೀ ಹಿಂಗೆ ಮಾಡಿದ ಕೋಟಿಗಳನ್ನ ತಕ್ಕೊಂಡು ಹೋಗ್ತಿದ್ಲ ನಿಮಗೆ ನಮಗೆ ಎಲ್ಲೂ ಮಾತಿಲ್ಲ ಬೆಟ್ಟಿಲ್ಲ ಸಂದರ್ಭ ಇಲ್ಲ ಒಬ್ಬ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿ ಇಂತ ಆರೋಪ ಮಾಡ್ತಿರಲ್ಲ ನಿಮಗೆ ಏನು ಹೇಳಬೇಕನ್ನೋದನ್ನ ನನಗೆ ಇವತ್ತು ತಿಳಿತಾ ಇಲ್ಲ ಅಂತ ಹೇಳಿ ನಾನು ಗಂಭೀರವಾಗಿ ಹೇಳಬೇಕಾಗ್ತದೆ ಬಾಂಧವರೇ